ಮಾರ್ಕೆಟ್ ರಿಪೋರ್ಟ್ ಅಪ್ಡೇಟ್ಗೆ ಸ್ವಾಗತ. ಏನೇನಾಯಿತು ಮಾರುಕಟ್ಟೆಯಲ್ಲಿ? ಆ್ಯಂಡ್ ನಿಫ್ಟಿ 19,500 ಕೂಡ ಟಚ್ ಮಾಡಿದೆ ಇವತ್ತು, ಬಟ್ ಸ್ವಲ್ಪ ಅದಕ್ಕಿಂತ ಕೆಳಗೆ ಕ್ಲೋಸ್ ಆಗುತ್ತೆ. ಆ್ಯಂಡ್ ಅಮೆರಿಕದಲ್ಲಿ ಪ್ರೈವೇಟ್ ಪೇರೋಲ್ ಡಾಟಾ ಬರುತ್ತೆ, ವಿಶ್ವದ ಮಾರುಕಟ್ಟೆಗಳು ಕುಸಿತವನ್ನು ಮುಂದಿಸಿದೆ. ಈ ಎಲ್ಲ ಅಪ್ಡೇಟ್ಗಳನ್ನು ವೀಡಿಯೋದಲ್ಲಿ ನೀಡ್ತೀನಿ. ಕಂಪ್ಲೀಟ್ ಆಗಿ ವೀಡಿಯೋನ ನೋಡಿ. ನಮ್ಮ ಉಚಿತ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ಲ್ಲಿ ಲಿಂಕ್ ಇದೆ, ಅದರ ಮುಖಾಂತರ ಜಾಯ್ನ್ ಆಗ್ಬೋದು. ಬೆಸ್ಟ್ ಪ್ಲಾಟ್ಫಾರ್ಮಲ್ಲಿ ನೀವು ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡ್ಕೊಂಡ್ರೆ ಡಿಸ್ಕ್ರಿಪ್ಷನ್ಸಲ್ಲಿ ಲಿಂಕ್ ಇದೆ, ಅದರ ಮುಖಾಂತರ ಏಂಜಲ್ ಒನ್ನಲ್ಲಿ 10 ನಿಮಿಷದಲ್ಲಿ ಅಕೌಂಟನ್ನು ಓಪನ್ ಮಾಡ್ಬೋದು. ನೆನಪಲ್ಲಿ ಈ ವಿಡಿಯೋ ಕೇವಲ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಹೊರತು ಯಾವುದೇ ರೀತಿಯ ರೆಕಮೆಂಡೇಷನ್ಸ್ ಅಥವಾ ಅಡ್ವೈಸರಿಗಳು ಆಗಿರುವುದಿಲ್ಲ. ಆ್ಯಂಡ್ ಇನ್ನೇ ಫೆಡ್ ಮಿನಿಟ್ಸ್ ಆಫ್ ದ ಮೀಟಿಂಗ್ ಇರುತ್ತೆ. ಲಾಸ್ಟ್ ಮೀಟಿಂಗಲ್ಲಿ ಫೆಡ್ ಏನು ನಿರ್ಧಾರವನ್ನು ಮಾಡುತ್ತೆ, ಆ್ಯಂಡ್ ಮುಂದಿನ ರೇಟ್ ಹೈಕ್ಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಫೆಡ್ ಮಿನಿಟ್ಸ್ ನೀಡುತ್ತೆ. ಲಾಸ್ಟ್ ಮೀಟಿಂಗಲ್ಲಿ ನಿಮಗೆ ಗೊತ್ತೇ ಇದೆ, ಪವೆಲ್ ಅವರು ಕೂಡ ಅದನ್ನು ಹೇಳ್ತಾರೆ. ಸೊ ಫೆಡ್ಸ್ ಈಸ್ ಮೋರ್ ರೇಟ್ಸ್ ಹೈಕ್ ಅಹೆಡ್, ರೇಟ್ ಹೈಕು ಕಂಪ್ಲೀಟ್ ಆಗಿ ಏನು ನಿಂತಿಲ್ಲ, ಸ್ಲೋಯರ್ ಫೇಸಸ್ಸಲ್ಲಿ ಮುಂದುವರಿಯಬಹುದು ಅಂತಕ್ಕಂಥನ್ನ ಫೆಡ್ ಮಿನಿಟ್ಸ್ ಹೇಳುತ್ತೆ. ಸೊ FOMC ಜೂನಲ್ಲಿ ನಿಮಗೆ ಗೊತ್ತಿದೆ ಏನು ಮೀಟಿಂಗ್ಲಿ ಪಾಸ್ ಮಾಡಿತ್ತು ರೇಟನ್ನು, ಬಟ್ ಮುಂದೆ ಕೂಡ ರೇಟ್ ಹೈಕ್ ಇದೆ ಅಂತ. ಆ್ಯಂಡ್ ಫೆಡರಲ್ ರಿಸರ್ವ್ ಏನಿದೆ, ಇದು ಅಮೆರಿಕದ ಇನ್ಫ್ಲೇಷನ್ನು ಕಡಿಮೆ ಆಗ್ತದೆ, ಕೂಲ್ ಡೌನ್ ಆಗ್ತಿದೆ, ಬಟ್ ಎರಡು ಅಂಶಗಳ ಮೇಲೆ ತುಂಬ ಗಮನವನ್ನು ಇಟ್ಟಿದೆ. ಒಂದು, ಅಮೆರಿಕದ ಜಾಬ್ಸ್ ಮಾರ್ಕೆಟ್ ಎಷ್ಟು ಟೈಟಲ್ಲಿ ಅಥವಾ ಎಷ್ಟು ಸ್ಟ್ರಾಂಗ್ ಆಗಿ ಗ್ರೋತ್ ಆಗ್ತಾ ಇದೆ, ಯಾಕಂದರೆ ಇನ್ಫ್ಲೇಷನ್ನ ಡೌನ್ ತರಬೇಕು ಅಂತ ಹೇಳಿದ್ರೆ ಜಾಬ್ಸ್ ಮಾರ್ಕೆಟ್ ಕೂಲ್ ಆಗಬೇಕು. ಸೊ ಜಾಬ್ಸ್ ಮಾರ್ಕೆಟ್ ಯಾವ ಥರ ಕೂಲ್ ಆಗ್ತಿದೆ ಅಥವಾ ತುಂಬ ಹಾಟ್ ಆಗ್ತಾ ಇದೆ ಅಂದರೆ ಹಾಟ್ ಆಗ್ತಿದೆ, ಟೈಟ್ ಆಗ್ತಿದೆ, ಹೆಚ್ಚು ಹೆಚ್ಚು ಜಾಬ್ಸ್ಗಳು ಆ್ಯಡ್ ಆದಾಗ ಮತ್ತೆ ಇನ್ಫ್ಲೇಷನ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ಮೇಲೆ ತುಂಬ ಗಮನವನ್ನು ಫೆಡ್ ಇಟ್ಟಿದೆ. ಸೊ ಹಾಗಾಗಿ ಆ ಡಾಟಾಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತು ಅಮೆರಿಕದಲ್ಲಿ ಪ್ರೈವೇಟ್ ಸೆಕ್ಟರ್ಲಿ ಎಷ್ಟು ಜಾಬ್ಸ್ ಆ್ಯಡ್ ಆಗಿದೆ ಅಂತಕ್ಕಂಥ ಒಂದು ಡಾಟಾ ಬರುತ್ತೆ. ಸೊ ಅದು ಏನಾಯಿತು ನಾನು ಹೇಳ್ತೇನೆ. ಗ್ಲೋಬಲ್ ಮಾರುಕಟ್ಟೆಗಳು ಬೆಳಿಗ್ಗೆ ಕುಸಿತವನ್ನು ಕಂಡಿರುತ್ತೆ. ಚೀನಾ, ಜಪಾನ್ ಎಲ್ಲ ಕೂಡ ದೊಡ್ಡ ಕುಸಿತದಲ್ಲಿರುತ್ತೆ. ಜಪಾನಲ್ಲಿ ಇನ್ಫ್ಲೇಷನ್ನು ಬಹಳಷ್ಟು ಏರಿಕೆಯಲ್ಲಿರ್ತಕ್ಕಂಥದ್ದನ್ನು ಜಪಾನ್ ಸೆಂಟ್ರಲ್ ಬ್ಯಾಂಕ್ ಬಡ್ಡಿಯನ್ನು ದರವನ್ನು ಏರಿಕೆ ಕೂಡ ಮಾಡ್ತಾ ಇಲ್ಲ. ಸೊ ಜಪಾನ್ನ ಮಾರುಕಟ್ಟೆ ಕುಸಿತವನ್ನು ಮುಂದುವರಿಸಿದೆ. ಹಂಗೆ ನೋಡಿದ್ರೆ ಈ ವೀಕ್ ಗ್ಲೋಬಲ್ ಮಾರುಕಟ್ಟೆಗಳಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಮುಂದುವರೆದಿದೆ. ಹಾಂಗ್ಕಾಂಗ್ 577 ಅಂಕಗಳ ದೊಡ್ಡ ಕುಸಿತ, ಚೀನಾ ಕುಸಿತ, ಮೋಸ್ಟ್ ಆಫ್ ದ ಏಷ್ಯನ್ ಮಾರುಕಟ್ಟೆಗಳು ಕುಸಿತದಲ್ಲಿರುತ್ತೆ. ಆ್ಯಂಡ್ ಯುರೋಪ್ ಮಧ್ಯಾಹ್ನ ಓಪನ್ ಆಗುತ್ತೆ, ಅವು ಕೂಡ ದೊಡ್ಡ ಕುಸಿತದಲ್ಲಿ ಇರುತ್ತೆ. ಬಟ್ ನಮ್ಮ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ, ನಾನು ಹಿಂದಿನ ವೀಡಿಯೋಗಳಲ್ಲಿ ನಿಮಗೆ ಅಪ್ಡೇಟನ್ನು ನೀಡಿದ್ದೆ, ನಮ್ಮ ಮಾರುಕಟ್ಟೆ ಮೇಲೆ ಹೋಗ್ತಕ್ಕಂತಹ ಚಾನ್ಸಸ್ ಭಾಳ ಕಡಿಮೆ ಇದೆ, ಆ್ಯಂಡ್ ನಿಫ್ಟಿ ಫಾಲ್ ಆಗ್ಬೋದು ಅಂತ. 19,500 ಭಾಳ ರೆಸಿಸ್ಟೆನ್ಸ್ ಅಂತ ಹೇಳಿದೆ, ಆ ಲೆವೆಲ್ಗಳನ್ನ ಟಚ್ ಆಗಿ ಕೂಡ ಕಷ್ಟ ಇದೆ ಅಂತ. ಬಟ್ ಹೂ ಕೇರ್ಸ್, ನಾವು ಹೇಳ್ದಂಗೆ ಮಾರ್ಕೆಟ್ ಯಾವತ್ತು ನಡೆಯೋ ಐ ಮೀನ್ ನಡಿಬೇಕಂತೇನಿಲ್ಲ. ನಿಫ್ಟಿ 19,500 ಕೂಡ ಟಚ್ ಮಾಡುತ್ತೆ. ನಾನು ಈ ರ್ಯಾಲಿನ ಇವತ್ತು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಐ ಥಿಂಕ್ ಪ್ರತಿ ಹಂತದಲ್ಲೂ ನಿಫ್ಟಿ ಮೇಲೆ ಹೋದಂಗೆ ಅಂದರೆ 450 ಕ್ರಾಸ್ ಮಾಡಲಿಕ್ಕು ಪಾಸಿಟಿವ್ ಓಪನ್ ಆಗುತ್ತೆ ನಿಫ್ಟಿ, ಬಟ್ ನೆಗೆಟಿವ್ ಬಂದಿರುತ್ತೆ. ಐ ಥಿಂಕ್ ನಾನು ಫಾಲ್ ಆಗ್ಬೋದೇನೋ ಇವತ್ತು ಅಂದ್ಕೊಂಡೆ 300ವರೆಗೂ, ಬಟ್ 373ಕ್ಕೆ ಲೋ ಮಾಡಿ 373ಕ್ಕೆ ಲೋ, ಅಲ್ಲಿಂದ ಬೌನ್ಸ್ ಆಗಲಿಕ್ಕೆ ಶುರುವಾಗುತ್ತೆ. 450ಕ್ಕೂ ಕೂಡ ನಾನು ಅಲ್ಲಿಂದ ಫಾಲ್ ಆಗ್ಬೋದೇ ಅಂದ್ಕೊಂಡೆ, ಬಟ್ ಇಲ್ಲ. ನಿಫ್ಟಿ 19,500 ಕೂಡ ಟಚ್ ಮಾಡಿ ಕೊನೆಗೆ 19,497ಕ್ಕೆ ಕ್ಲೋಸ್ ಆಗುತ್ತೆ. 98 ಅಂಕಗಳ ದೊಡ್ಡ ಏರಿಕೆ. ನಿಫ್ಟಿಯನ್ನು ಅಥವಾ ನಿಫ್ಟಿಯ ಒಂದು ಕ್ಯಾಂಡಲ್ ನೋಡ್ತಾ ಹೋಗೋದಂದ್ರೆ ಸತತ 4 ಕ್ಯಾಂಡಲ್ಗಳು ಗ್ರೀನಲ್ಲಿ ಕ್ಲೋಸ್ ಆಗಿತ್ತು ನಿಫ್ಟಿ. ಯಾವ ಯಾವ ಡೇಟ್ಸ್ಗಳಿಂದ ಅಂತ ನೋಡ್ತಾ ಹೋಗೋದಾದರೆ ಜೂನ್ 27ರಿಂದ ನಿಫ್ಟಿ ಸತತವಾಗಿ 4 ಕ್ಯಾಂಡಲು ದೊಡ್ಡ ರ್ಯಾಲಿಯನ್ನು ಕೊಟ್ಟಿತ್ತು. ಆಮೇಲೆ 2 ಕ್ಯಾಂಡಲು ಕನ್ಸಾಲಿಡೇಷನ್ನು, ಇವತ್ತು ಮತ್ತೆ ಒಂದು ದೊಡ್ಡ ಗ್ರೀನ್ ಕ್ಯಾಂಡಲ್ನ ನಿಫ್ಟಿ ಕೊಟ್ಟಿದೆ. ಸೊ ಹಾಗಾಗಿ ಮೇಲ್ಗಡೆ ರೆಸಿಸ್ಟೆನ್ಸ್ ಅಲ್ಲಿ ಕೇಳಿದ್ರೆ ರೆಸಿಸ್ಟೆನ್ಸ್ ಎಲ್ಲಿ ಹೇಳೋದು, ಅನ್ಚಾರ್ಟೆಡ್ ಟೆರಿಟರಿ ಮೇಲ್ಗಡೆ ಇರತಕ್ಕಂಥದ್ದು ರೆಸಿಸ್ಟೆನ್ಸ್ ಹೇಳೋದು ಭಾಳ ಕಷ್ಟ. ಡೌನ್ ಸೈಡಲ್ಲಿ ಫಾಲ್ ಆಯಿತು ನಿಫ್ಟಿ ಅಂತ ಹೇಳಿದ್ರೆ ಎಲ್ಲಿ ಸಪೋರ್ಟ್ ತಗೊಳತ್ತೆ ಅಂತ ಹೇಳೋದು ಕೂಡ ಇವಾಗ ಕಷ್ಟ ಸಾಧ್ಯ ಆಗಿದೆ. ಮಾರುಕಟ್ಟೆ ಇಷ್ಟು ರ್ಯಾಲಿಯನ್ನು ಕೊಟ್ಟಿರೋದ್ರಿಂದ ಕೇವಲ ನೋಡಿ 4, 5, 6, 7 ಟ್ರೇಡಿಂಗ್ ಸೆಷನ್ಸಲ್ಲಿ 18,000 ನಿಫ್ಟಿ ಅವತ್ತು ಲೋ ಮಾಡಿರ್ತಕ್ಕಂಥ ಲೆವೆಲ್ಗಳು 18,700 ರಿಂದ 19,500, ಆಲ್ಮೋಸ್ಟ್ 700 ಪಾಯಿಂಟ್ ರ್ಯಾಲಿಯನ್ನು 7 ಟ್ರೇಡಿಂಗ್ ಸೆಷನ್ಸಲ್ಲಿ ಕೊಟ್ಟಿರೋದ್ರಿಂದ ಪ್ರಾಫಿಟ್ ಬುಕ್ಕಿಂಗ್ ಬಂದರೂ ಕೂಡ ಹೆವಿಯಾಗಿ ಬರುತ್ತೆ, ಡೆಫಿನೆಟ್ ಆಗಿ ಬರುತ್ತೆ. ಬಟ್ ಎಲ್ಲಿ ಸಪೋರ್ಟ್ ಅಂತ ಇವನ್ ನಾನು ಕೂಡ ಗೆಸ್ ಮಾಡೋದು ಕೂಡ ಸ್ವಲ್ಪ ಕಷ್ಟ. 19,300 ಇಲ್ಲಿಂದ ಫಾಲ್ ಆದರೆ 19,300ಕ್ಕೆ ನಿಫ್ಟಿ ಸಪೋರ್ಟನ್ನು ತಗೊಳ್ಬೋದು. ಇನ್ ಕೇಸ್ ಅದಕ್ಕಿಂತ ಹೆಚ್ಚಿನ ವಿಗರಸ್ ಪ್ರಾಫಿಟ್ ಬುಕ್ಕಿಂಗ್ ಬಂತು ಅಂದರೆ ನಿಫ್ಟಿನ ಇವನ್ 19,050 ಲೆವೆಲ್ಗಳಿಗೆ ಡ್ರ್ಯಾಗ್ ಮಾಡಬಹುದು. ಸೊ ಅಪ್ಪರ್ ಲೆವೆಲ್ಗಳಲ್ಲಿ ಬಹಳ ಹುಷಾರಾಗಿ ಇರಿ, ಪ್ರಾಫಿಟ್ ಬುಕ್ಕಿಂಗ್
ಸಿವಿಯರ್ ಆಗಿ ಬರಬಹುದು. ಪ್ರಾಫಿಟ್ ಬುಕ್ಕಿಂಗ್ ಅಂತ ಹೇಳ್ತಿದ್ದೀನಿ ಹೊರತು ಟ್ರೆಂಡ್ ರಿವರ್ಸಲ್ ಅಂತ ಹೇಳ್ತಾ ಇಲ್ಲ. ಪ್ರಾಫಿಟ್ ಬುಕ್ಕಿಂಗ್ ಬರಬೇಕು, ಅದು ಒಳ್ಳೆಯದೇ. ಸೊ ಆ ಥರ ಪ್ರಾಫಿಟ್ ಬುಕ್ಕಿಂಗ್ ಬಂದಾಗ ಮಾತ್ರ ಮತ್ತಷ್ಟು ಒಳ್ಳೆ ಹೈಗಳನ್ನು ನಿಫ್ಟಿ ಮಾಡ್ಬೋದು, ಅಥವಾ ಆ ಥರ ಬರಲಿಲ್ಲ ಅಂದರೆ ಸ್ಟೀಪ್ ಫಾಲ್ ನಿಫ್ಟಿಯಲ್ಲಿ ಬರುತ್ತೆ. ಆವಾಗ ಓವರಾಲ್ ಸೆಂಟಿಮೆಂಟ್ ಒಂದೇ ದಿನದಲ್ಲಿ ಚೇಂಜ್ ಆಗ್ಬೋದು. ಸೊ ಹಾಗಾಗಿ ಪ್ರಾಫಿಟ್ ಬುಕ್ಕಿಂಗ್ ಇಸ್ ನೀಡೆಡ್. ಸದ್ಯಕ್ಕೆ ನಮ್ಮ ಮಾರುಕಟ್ಟೆಯಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬೇಕಾಗಿದೆ, ನೋಡೋಣ ಏನಾಗುತ್ತೆ ಅಂತ. ನಿಫ್ಟಿ ಬ್ಯಾಂಕ್ ಕೂಡ ಪಾಸಿಟಿವ್ ಓಪನ್ ಆಗುತ್ತೆ. ನಿನ್ನೆಯ ಒಂದು ಲೋಯರ್ ಲೆವೆಲ್ಗಳ ಹತ್ರ ಬ್ಯಾಂಕ್ ನಿಫ್ಟಿ ಹೋಗಿರುತ್ತೆ. ಸೊ ನಿನ್ನೆಯ ಲೋನ ಇವನ್ ಬ್ರೇಕ್ ಮಾಡಿರುತ್ತೆ, ಬಟ್ ಆಮೇಲೆ ರಿಕವರಿ ಆಗುತ್ತೆ. ಒಂದು ಕಡೆ ಬ್ಯಾಂಕ್ ನಿಫ್ಟಿ ಇವನ್ 45,000 ಬ್ರೇಕ್ ಮಾಡುತ್ತೇನೋ ಅಂತಕ್ಕಂಥ ಒಂದು ಪರಿಸ್ಥಿತಿ ಬೆಳಿಗ್ಗೆ ಇತ್ತು, ಬಟ್ ಹಾಗಾಗಿಲ್ಲ. 188 ಅಂಕಗಳ ಏರಿಕೆಯಲ್ಲಿ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗುತ್ತೆ. ಸೊ ನಿಫ್ಟಿಗೆ ನೋಡ್ತಾ ಹೋಗೋದಾದ್ರೆ ಬ್ಯಾಂಕ್ ನಿಫ್ಟಿ ತನ್ನ ಏನು ರೇಂಜ್ ಬ್ರೇಕ್ಔಟ್ನ ತೋರಿಸಿತ್ತು, 44,500 ಬ್ರೇಕ್ ಮಾಡಿತ್ತು. ಅದಾದಮೇಲೆ ಬಹಳ ಏನು ರ್ಯಾಲಿಯನ್ನು ಬ್ಯಾಂಕ್ ನಿಫ್ಟಿ ಕೊಟ್ಟಿಲ್ಲ. ಸೊ ಲಾಸ್ಟ್ 2 ಕ್ಯಾಂಡಲ್ ಕೂಡ ಕನ್ಸಲೇಷನ್ ಆಗಿದೆ. ಇವತ್ತೊಂದು ಗ್ರೀನ್ ಕ್ಯಾಂಡಲ್ ಬ್ಯಾಂಕ್ ನಿಫ್ಟಿಯಲ್ಲಿ ಬಂದಿದೆ. ಬ್ಯಾಂಕ್ ನಿಫ್ಟಿ ಎಲ್ಲಾದರೂ ಫಾಲ್ ಆಯಿತು ಅಂತ ಹೇಳಿದ್ರೆ 45,000 ಸೈಕೊಲಾಜಿಕಲ್ ಸಪೋರ್ಟ್ ಇದ್ದೇ ಇರುತ್ತೆ. ಅದು ಬಿಟ್ಟರೆ 44,800 ಲೆವೆಲ್ಗಳು. ಸೊ ಆ ಲೆವೆಲ್ಗಳನ್ನು ಲೋ ಮಾಡಿರ್ತಕ್ಕಂಥದ್ದು ಬ್ಯಾಂಕ್ ನಿಫ್ಟಿ 3 ಜುಲೈ. ಸೊ ಅದೆಲ್ಲರೂ ಬ್ರೇಕ್ ಆಯಿತು ಅಂದರೆ 44,500 ಅಲ್ಲೆಲ್ಲ ಬ್ಯಾಂಕ್ ನಿಫ್ಟಿಗೆ ಸಪೋರ್ಟ್ ಇದೆ. ಸೊ ಮತ್ತಷ್ಟು ಹೈ ಹೋಗೋಕ್ಕಿಂತ ಮುಂಚೆ ಬ್ಯಾಂಕ್ ನಿಫ್ಟಿ ಕನ್ಸೊಲಿಡೇಷನ್ ಆಗ್ಬೋದು, ಬಟ್ 44,500 ಟೇಕನ್ ಔಟ್ ಮಾಡ್ತು ಅಂದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಅಥವಾ ಆಲ್ ಟೈಮ್ ಹೈ ಏನಾದರೂ ಕ್ರಾಸ್ ಮಾಡಿ ಹೋಗ್ತಕ್ಕಂಥ ಚಾನ್ಸಸ್ ಇದೆ. 45,700 ಕೂಡ ಕ್ರಾಸ್ ಮಾಡಬಹುದು. ನಾನು ಹೇಳಿದಂಗೆ ನನಗೆ ಸದ್ಯದ ಪರಿಸ್ಥಿತಿಯಲ್ಲಿ ಗ್ಲೋಬಲ್ ಮಾರುಕಟ್ಟೆಗಳು ಭಾಳ ಕುಸಿತವನ್ನು ಕಾಣ್ತಾ ಇದೆ. ಇವತ್ತು ಎಕ್ಸ್ಪೈರಿ ಇತ್ತು, FIL ಕೂಡ ಪಂಪ್ ಮಾಡಿದ್ರು. ಸೊ ಹಾಗಾಗಿ ಎಲ್ಲೊಂದು ಕಡೆ ಎಕ್ಸ್ಪೈರಿ ರಿಲೇಟೆಡ್ ಮೂವ್ ಅಂತ ಅನ್ಸುತ್ತೆ. ನಾಳೆ ಐ ಥಿಂಕ್ ಇವನ್ ಬ್ಯಾಂಕ್ ನಿಫ್ಟಿ ದೊಡ್ಡ ಫಾಲನ್ನು ಕಂಡರೂ ಆಶ್ಚರ್ಯ ಇಲ್ಲ. ಸದ್ಯದ ಪ್ರೈಸ್ ಆ್ಯಕ್ಷನ್ ಪ್ರಕಾರ ಉಲ್ಟಾ ಕೂಡ ಆಗ್ಬೋದು. ಆ್ಯಂಡ್ ನಿಫ್ಟಿ ಫಿಫ್ಟಿಯಲ್ಲಿ ಇವತ್ತು ಟಾಪ್ ಲೂಸರ್ ಐಶರ್ ಮೋಟರ್ಸ್. ಐಶರ್ ಮೋಟರ್ಸ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಇದೆ. ನಾನು ಚಾರ್ಟ್ ನೋಡಲಿಕ್ಕೆ ಹೋಗಿಲ್ಲ, ಬಿಕಾಸ್ ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಿ ಅದಕ್ಕೆ ನಾನು ಅಷ್ಟು ಗಮನ ಹರಿಸದೇ ಇರೋದ್ರಿಂದ ಸಾಧ್ಯವಾದರೆ ನಾಳೆ ವೀಡಿಯೋದಲ್ಲಿ ಏಷ್ಯನ್ ಮೋಟರ್ಸ್ ಚಾರ್ಟನ್ನು ತೋರಿಸ್ತೀನಿ. ಯಾಕಂತ ನಿಮ್ಗೆ ಗೊತ್ತಿದೆ, ಬಜಾಜ್ ಆಟೋ, ಹೀರೋ ಮೋಟರ್ ಕಾರ್ಪ್ ಇವೆಲ್ಲ ಹೊಸ ಹೊಸ ಒಂದು ಬೈಕನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು, ಕಾಂಪಿಟೇಷನ್ ಜಾಸ್ತಿ ಆಗಿರ್ತಿರೋದು. ಇದನ್ನ ವೀಡಿಯೋ ಅಪ್ಡೇಟನ್ನು ಕೊಟ್ಟಿದ್ದೆ. HDFC ಲೈಫು ಮಾರುತಿ ಎಲ್ಲ ಇವತ್ತು ಫಾಲ್ ಆಗಿತ್ತು. ಮಾರುತಿ 10,000 ಕೂಡ ಟಚ್ ಮಾಡಿತ್ತು ಇವತ್ತು ಮತ್ತೆ, ಬಟ್ ಅಲ್ಲಿಂದ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಕಂಡು ಬಂತು ಅದರಲ್ಲಿ. M&M ಇವತ್ತು ಆಲ್ಮೋಸ್ಟ್ 5% ಏರಿಕೆಯನ್ನು ಕಾಣ್ತು. ಅಪೋಲೋ ಹಾಸ್ಪಿಟಲ್ 4%, ಪವರ್ ಗ್ರಿಡ್, ಟಾಟಾ ಮೋಟರ್ಸ್ ಎಲ್ಲ ಏರಿಕೆಯಲ್ಲಿದ್ದ ಶೇರ್ಗಳಾಗಿದ್ದವು. ಆಟೋ ಸೆಕ್ಟರ್ ಕಂಟಿನ್ಯೂಸ್ ಆಗಿ ಏರಿಕೆಯಲ್ಲಿದೆ. ಬಜಾಜ್ ಆಟೋ ಕೂಡ ಚೆನ್ನಾಗಿ ಟ್ರೇಡ್ ಆಗಿತ್ತು ಬೆಳಿಗ್ಗೆ. ರಿಲಯನ್ಸ್ ಇವತ್ತು ನಿಫ್ಟಿಯ ಕೈಯನ್ನು ಹಿಡಿದಿರ್ತಕ್ಕಂಥದ್ದು. ರಿಲಯನ್ಸಲ್ಲಿ ರ್ಯಾಲಿ ಮುಂದುವರಿಯುವ ಎಲ್ಲ ಲಕ್ಷಣಗಳು ಕೂಡ ಇದ್ದಾವೆ. NIFTY 500 ನೋಡ್ತಾ ಹೋಗಿದರೆ ಇವತ್ತು ಸಿಯೆಟ್ 17% ಏರಿಕೆ, 17.94. 10,000 ಮಾರುಕಟ್ಟೆ ಬಂಡವಾಳ, 10,000 ಕೋಟಿ ಮಾರುಕಟ್ಟೆ ಬಂಡವಾಳನ ಸಿಯೆಟ್ ದಾಟಿದೆ. ಮೇಯ್ನಾಗಿ ನಿಮ್ಗೆ ಗೊತ್ತಿದೆ ಹೊಸ ಹೊಸ ವೆಹಿಕಲ್ಗಳ ಲಾಂಚ್ ಆಗ್ತಾ ಇದೆ. ಒಂದು ನಿನ್ನೆ ಮಾರುತಿ ಸುಜುಕಿ ಕೂಡ ಹೊಸ ವೆಹಿಕಲ್ ಲಾಂಚ್ ಆಗಿತ್ತು, ಒಂದು ಬಜಾಜ್ ಆಟೋ. ಸೊ ಹೊಸ ಹೊಸ ವೆಹಿಕಲ್ಗಳ ಲಾಂಚ್ ಆದಾಗ ಟೈರ್ಸ್ ಶೇರ್ಗಳಿಗೆ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಇವತ್ತು ಸಿಯೆಟ್ ಆಗಿರ್ಬೋದು, ಅಪೋಲೋ ಟೈರ್ ಆಗಿರ್ಬೋದು, JK ಟೈರ್ ಆಗಿರ್ಬೋದು, ಎಲ್ಲ ಕೂಡ ಇವನ್ MRF ಡಿಮ್ಯಾಂಡಲ್ಲಿ ಇತ್ತು. ಸೊ ಆಟೋ ಸೆಕ್ಟರ್ ಮೇಲೋಗ್ತಾ ಹೋದಂಗೆ ಅದನ್ನು ಫಾಲೋ ಮಾಡುವ ಸೆಕ್ಟರ್ ಟೈರ್ ಸೆಕ್ಟರ್. ಸೊ ಹಾಗಾಗಿ ಸಿಯೆಟಲ್ಲಿ ಒಳ್ಳೆಯ ಖರೀದಿ ಕಂಡು ಬಂತು. ಹಿಂಡ್ಸಿಂಗ್ SJVನ್ನೆಲ್ಲ ಏರಿಕೆಲ್ಲದು. MCX ಒಂದು ಒಳ್ಳೆಯ ಬ್ರೇಕ್ಔಟನ್ನು ಕೊಟ್ಟಿದೆ. ಇನ್ ಕೇಸ್ ಏನಾದರೂ 1696, ಇದು 52 ವಾರ ಗರಿಷ್ಠ ಬೆಲೆ, ಅದನ್ನೆಲ್ಲ ಕ್ರಾಸ್ ಆಯಿತು ಅಂತ ಹೇಳಿದ್ರೆ MCX ಅಲ್ಲಿ ರ್ಯಾಲಿ 1800ವರೆಗೂ ಕೂಡ ಬರಬಹುದು. ನೋಡೋಣ ಏನಾಗುತ್ತೆ ಅಂದರೆ ಒಲೆಕ್ಟ್ರಾ ಶೇರುಗಳಲ್ಲಿ 1,000 ಲೆವೆಲ್ಗಳನ್ನು ದಾಟಿ ಹೋಗಿದೆ. ಯಾರು ಹಾಗಾದರೆ ಟಾಪ್ ಲೂಸರ್ಸ್ ಎಲ್ಲ ಇದ್ರು ಇವತ್ತು JBMA 12.5% ಕುಸಿತ, ಶಿಲ್ಪ ಮೆಡಿಕಲ್ ಶೇರುಗಳು, ಐಶರ್ ಮೋಟರ್ಸ್ ಎಲ್ಲ ಡೌನಲ್ಲಿ ಇದ್ದ ಶೇರುಗಳಾಗಿದ್ದು. ಏಜಿಸ್ ಕೆಮ್ ಶೇರುಗಳು ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಿರ್ತೀನಿ, ನನ್ನ ಲಾಂಗ್ ಟರ್ಮಲ್ಲಿದೆ. ಸೊ ಇವತ್ತು ನಿನ್ನೆ ಒಳ್ಳೆ ರ್ಯಾಲಿ ಕೊಟ್ಟಿದ್ದು, ಒಂದು ಸ್ವಲ್ಪ ಬಿದ್ದಿದೆ ಅದು. ಯಾರು ಮಿಡ್ ಕ್ಯಾಪ್ ಅಂದರೆ ಸ್ಮಾಲ್ ಕ್ಯಾಪ್ ಎರಡು ಕೂಡ ಪಾಸಿಟಿವ್ ಇತ್ತು. ಇಂಡಿಯಾ ವಿಕ್ಸ್ ಕೂಲ್ ಡೌನ್ ಆಗಿದೆ. ಅತಿ ಹೆಚ್ಚು ಏರಿಕೆ ಇಲ್ಲದ ಸೆಕ್ಟರ್ ರಿಯಲ್ ಎಸ್ಟೇಟ್ ಇವತ್ತು, ಆ್ಯಂಡ್ ಕುಸಿತದಲ್ಲಿ ಇದ್ದಿದ್ದು ಫೈನಾನ್ಸ್, FMCG ಆ್ಯಂಡ್ IT ಸೆಕ್ಟರ್. ITಗೆ ಮುಂದಿನ ವಾರ ರಿಸಲ್ಟ್ ಬರಲಿಕ್ಕಿದೆ. ಸೊ ಸ್ವಲ್ಪ ಪ್ರೆಷರ್ ಇದೆ IT. ಆ್ಯಂಡ್ FIಗಳು ಆ್ಯಸ್ ಯೂಶುವಲ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಪಂಪ್. 2,641 ಕೋಟಿ ರೂಪಾಯಿ ಮತ್ತು ಶೇರುಗಳನ್ನು ಕ್ಯಾಪಿಟಲ್ ಮಾರ್ಕೆಟಲ್ಲಿ ಬೈ ಮಾಡಿದರೆ. DIಗಳು ಪ್ರಾಫಿಟ್ ಬುಕ್ಕಿಂಗ್ನ ದೊಡ್ಡ ಪ್ರಮಾಣದಲ್ಲೇ ಮಾಡಿಕೊಂಡಿದ್ದಾರೆ. ಸೊ FII ಪಂಪ್ ಮುಂದುವರೆದಿದೆ. ಹಾಗಾಗಿ ದೊಡ್ಡ ಒಂದು ಟ್ರೆಂಡ್ ರಿವರ್ಸಲ್ ಅಥವಾ ಟ್ರೆಂಡ್ ರಿವರ್ಸಲ್ ಆಗ್ತಕ್ಕಂತ ಹೇಳೋದು ಕಷ್ಟ. ಅಂಡ್ರೆಡ್ ಅನ್ಲೆಸ್ FIಗಳು ನೆಟ್ ಸೆಲ್ಲರ್ಸ್ ಆಗಿ ಟರ್ನ್ ಆಗಬೇಕು, ಪ್ರಾಫಿಟ್ ಬುಕ್ಕಿಂಗ್ ಅವರು ಶುರು ಮಾಡ್ಕೋಬೇಕು.
ಎಂಬತ್ತೆರಡು ನಲವತ್ತೇಳಕ್ಕೆ ರೂಪಿ ಕ್ಲೋಸ್ ಆಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ವಿಶ್ವದ ಮಾರುಕಟ್ಟೆಗಳನ್ನು ನೋಡ್ತಾ ಹೋದರೆ ಎಲ್ಲ ಕೆಂಪು ಕೆಂಪು ಕೆಂಪು. ಡೋಜಾನ್ಸ್ 488 ಅಂಕಗಳ ದೊಡ್ಡ ಇಳಿಕೆ, ನಸ್ಟಾಕ್ ಆಲ್ಮೋಸ್ಟ್ 200 ಅಂಕಗಳ ಇಳಿಕೆ, ಯುರೋಪಲ್ಲಿ ಡ್ಯಾಕ್ಸ್ ಜರ್ಮನಿ 434 ಅಂಕಗಳ ದೊಡ್ಡ ಇಳಿಕೆ ಕಂಡಿದೆ. ರೀಟೇಲ್ ಸೇಲ್ಸ್ ಡಾಟಾ ಬರುತ್ತೆ ಅನ್ಚೇಂಜ್ಡ್ ಆಗಿದೆ. ಆ್ಯಂಡ್ ಫುಡ್ಸ್ 100 ಕೂಡ, ಬಿಕಾಸ್ ಬ್ಯಾಂಕ್ ಆಫ್ ಇಂಗ್ಲೆಂಡಲ್ಲಿ ನಿಮ್ಗೆ ಗೊತ್ತಿರ್ಬೋದು ಯುರೋಪಲ್ಲಿ ಸದ್ಯಕ್ಕೆ ಇನ್ಫ್ಲೇಷನ್ ಭೂತ ಕಾಡ್ತಾ ಇರ್ತಕ್ಕಂಥದ್ದು. ರಿಸೆಷನ್ ಆಲ್ಮೋಸ್ಟ್ ತುಂಬ ಕಂಟ್ರಿಗಳಲ್ಲಿ ರಿಸೆಷನ್ಸ್ಗೆ ಹೋಗಿದೆ. ಸೊ ಯುರೋಪ್ ಭಾಳ ನೆಗೆಟಿವ್ಲಿದೆ. ಡಾಲರ್ ಇಂಡೆಕ್ಸು 103 ಕ್ರಾಸ್ ಮಾಡಿದೆ, ನೆನ್ಪಿಟ್ಕೊಳ್ಳಿ, ಭಾಳ ದೊಡ್ಡ ಫ್ಯಾಕ್ಟ್ ಇದು. ಆ್ಯಂಡ್ ಕಮಾಡಿಟಿ 75, ಕ್ರೂಡ್ ಆಯಿಲ್ 75 ದಾಟ ಹೋಗಿದೆ. ಬಾಂಡ್ ಈಲ್ಡ್ 10-year ಟ್ರೆಷರಿ ಬಾಂಡ್ ಈಲ್ಡ್ 4 ಕ್ರಾಸ್ ಆಗಿದೆ. ಸೊ ನಾನು ಡೆಫಿನೆಟ್ ಆಗಿ ಒಂದು ರಿಸ್ಕ್ ತಗೋತೀನಿ ಪುಟ್ಸಲ್ಲಿ, ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿಯಲ್ಲಿ ನಾಳೆ ಪ್ರಾಪರ್ ಸ್ಟಾಪ್ ಲಾಸ್ನೊಂದಿಗೆ. ಬಿಕಾಸ್ ಈ ಎಲ್ಲ ಡಾಟಾಗಳು ಸಜೆಸ್ಟ್ ಮಾಡ್ತಾ ಇರೋದು ನಮ್ಮ ಮಾರುಕಟ್ಟೆಯಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ವಿಗರಸ್ ಆಗಿ ಬರಬಹುದು ಅಂತಕ್ಕಂಥದ್ದನ್ನ. ಬಿಕಾಸ್ ಗ್ಲೋಬಲ್ ಮಾರುಕಟ್ಟೆಗಳನ್ನು ನಾವು ರಿವರ್ಸ್ ಹೊಡೆದು ಹೋಗೇ ಹೋಗ್ತೀವಂತಲ್ಲ. ಇನ್ ಅಮೆರಿಕದಲ್ಲಿ ನಾಳೆ ಜಾಬ್ಸ್ ರಿಪೋರ್ಟ್ ಕೂಡ ಬರಲಿಕ್ಕಿದೆ. ಅಮೆರಿಕದಲ್ಲಿ ಯಾಕೆ ಎಷ್ಟು ದೊಡ್ಡ ಕುಸಿತ ಕಂಡುಬಂತು ಅಂದರೆ, ನಿನ್ನೆ ಫೆಡ್ ಮಿನಿಟ್ಸಲ್ಲಿ ಮುಂದಿನ ರೇಟ್ ಹೈಕ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಸೊ ಮುಂದಿನ ರೇಟ್ ಹೈಕ್ ಇದೆ ಅಂತ ಒಂದು ಸ್ವಲ್ಪ ಹಲ್ಟ್ ಮಾಡಿದೆ ಸೆಂಟಿಮೆಂಟ್ನ. ಅದರ ಜೊತೆಗೆ ಅಮೆರಿಕದಲ್ಲಿ ಪ್ರೈವೇಟ್ ಸೆಕ್ಟರಲ್ಲಿ ಜೂನಲ್ಲಿ 497,000 ಜಾಬ್ಗಳು ಆ್ಯಡ್ ಆಗಿದೆ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಜಾಬ್ಸ್ ಮಾರ್ಕೆಟ್ ಕೂಲ್ ಆಗಬೇಕು, ಇನ್ಫ್ಲೇಷನ್ ಕಂಟ್ರೋಲ್ ಇರಬೇಕು ಅಂತ ಹೇಳಿದ್ರೆ, ಬಟ್ ಇಲ್ಲಿ ಎಕ್ಸ್ಪೆಕ್ಟೇಷನ್ ಇಂದ ಡಬಲ್ ಆಗಿದೆ ಪ್ರೈವೇಟ್ ಸೆಕ್ಟರ್ಲಿ ಹೊಸ ಜಾಬ್ ಆ್ಯಡ್ ಆಗಿರೋದು. ಸೊ ಇದು ಭಾಳಷ್ಟು ಹಲ್ಟ್ ಮಾಡಿದೆ ಸೆಂಟಿಮೆಂಟ್ನ. ಸೊ ಇದೇ ಥರ ಆದರೆ ಜಾಬ್ಸ್ ಮಾರ್ಕೆಟ್ ಇದೇ ಥರ ಸ್ಟ್ರಾಂಗ್ ಆಗಿದ್ದರೆ ಫೆಡ್ ಮೀಟಿಂಗ್ಗಳಲ್ಲಿ ಅಥವಾ ರೇಟ್ ಹೈಕ್ನ ಮುಂದುವರಿಸಬಹುದು ಅಂತಕ್ಕಂಥ ಫಿಯರ್. ಅದು ಬಿಟ್ಟರೆ ಈವನ್ ಸರ್ವಿಸ್ PMI ಕೂಡ ಚೆನ್ನಾಗಿದೆ, ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗಿ ಬಂತು ಅಮೆರಿಕದಲ್ಲಿ. ಆ್ಯಂಡ್ ಇನಿಷಿಯಲ್ ಜಾಬ್ಲೆಸ್ ಕ್ಲೈಮ್ಸು ಏರಿಕೆ ಆಗಿದೆ. ಅಂದರೆ ವಾರದಲ್ಲಿ ಜಾಬ್ಲೆಸ್ ಕ್ಲೈಮ್ಸ್ ಅಂದರೆ ಉದ್ಯೋಗದವರು ಬೆನಿಫಿಟ್ನ ಅಪ್ಲೈ ಪಡಿತಕ್ಕಂಥದ್ದು ಅದು ಜಾಸ್ತಿ ಆಗಿದೆ. ಸೊ ಅದು ಒಳ್ಳೆಯದೇ, ಜಾಬ್ಸ್ ಮಾರ್ಕೆಟ್ ಜಾಬ್ಲೆಸ್ ಕ್ಲೈಮ್ಸ್ ಜಾಸ್ತಿ ಆಗಬೇಕು. ಬಟ್ ಅಲ್ಲಿ ಪ್ರೈವೇಟ್ ಸೆಕ್ಟರಲ್ಲಿ ಸಿಕ್ಕಾಪಡೆ ಜಾಬ್ಸ್ ಆ್ಯಡ್ ಆಗಿದೆ. ನಾಳೆ ಅಮೆರಿಕದಲ್ಲಿ ಜಾಬ್ಸ್ ಡಾಟಾ ಬರುತ್ತೆ, ಗೌರ್ಮೆಂಟ್ ಏಜೆನ್ಸೀಸು ಪ್ರೈವೇಟ್ ಎಲ್ಲ ಸೇರಿಕೊಂಡು ಏನು ಜಾಬ್ ಆ್ಯಡ್ ಆಗಿದೆ ಅವರ್ಲಿ ವೇಜಸ್ ಎಲ್ಲ, ಭಾಳ ಭಾಳ ಇಂಪಾರ್ಟೆಂಟ್ ಡಾಟಾ ಅದು ನಾಳೆಗೆ. ಸೊ ಹಾಗಾಗಿ ನಾಳೆ ಪೊಸಿಷನ್ ನೋಡ್ಬೇಕಾದ್ರೆ ಭಾಳ ಹುಷಾರಾಗಿ ಇರಿ. ನಂದ IPO ವಿಚಾರಕ್ಕೆ ಬಂದರೆ ಸೆನ್ಕೋ ಗೋಲ್ಡ್ ಒಳ್ಳೆಯ ಒಂದು ಪೋರ್ಷನ್ನ ಕಂಡಿದೆ ಸಬ್ಸ್ಕ್ರಿಪ್ಷನ್ನ. 3ನೇ ದಿನ 77.25% ಓವರ್ ಸಬ್ಸ್ಕ್ರಿಪ್ಷನ್ನ ಕಂಡಿರ್ತಕ್ಕಂಥದ್ದು, 16.28. ಆ್ಯಂಡ್ ಪ್ರೀಮಿಯಮ್ ಅಷ್ಟೇನು ಇಲ್ಲ, ಇವನ್ DLM ದೇ ತುಂಬ ಚೆನ್ನಾಗಿದೆ ಪ್ರೀಮಿಯಮ್. IDF4 ಐ ಥಿಂಕ್ ಮೋಸ್ಟ್ ಆಫ್ ದ ಪೀಪಲ್ಸ್ಗೆ ಸಿಕ್ಕಿಲ್ಲ, ಅದು 18% ಮಾತ್ರ ರೀಟೈಲ್ಗೆ ಇತ್ತು. ಸೊ ನಾನು ಸೆನ್ಕೋ ಗೋಲ್ಡ್ಗೆ ಅಪ್ಲೈ ಮಾಡಿಲ್ಲ. ನಾಳೆ ನ್ಯೂಸಲ್ಲಿ ಇರ್ತಕ್ಕಂಥ ಶೇರ್ಗಳು ಟಾಟಾ ಸ್ಟೀಲ್ ಬಿಸ್ನೆಸ್ ಅಪ್ಡೇಟ್ನ ಕೊಟ್ಟಿದೆ, ಚೆನ್ನಾಗಿದೆ, ಇಂಪ್ರೆಸಿವ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಸೊ ಹಾಗಾಗಿ ನಾಳೆ ಟಾಟಾ ಸ್ಟೀಲ್ ಫೋಕಸಲ್ಲಿ ಇರುತ್ತೆ. IOC ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಪ್ರಜ್ ಇಂಡಸ್ಟ್ರೀಸ್ ಎರಡು ಕೂಡ ಬಯೋಫಿಲ್ ಪ್ರೊಡಕ್ಷನ್ಸ್ ಕೆಪಬಿಲಿಟೀಸ್ನ ಜಾಸ್ತಿ ಮಾಡೋಕ್ಕೆ ಒಂದು ಅಗ್ರಿಮೆಂಟ್ನ ಮಾಡ್ಕೊಂಡಿದ್ದಾವೆ, ಅದು ಕೂಡ ಅವೆರಡೂ ನಾಳೆ ಫೋಕಸಲ್ಲಿರುತ್ತೆ. ಟೈಟಾನ್ ಬಿಸ್ನೆಸ್ ಅಪ್ಡೇಟ್ನ ಕೊಟ್ಟಿದೆ, ಟೈಟಾನ್ ಜೆಮ್ ಆಫ್ ಅ ಸ್ಟಾಕ್ ಅದು, ಯಾವಾಗಲೂ ಕೂಡ ತುಂಬ ಚೆನ್ನಾಗಿ ಒಂದು ಬಿಸ್ನೆಸ್ ಅಪ್ಡೇಟ್ನ ಕೊಡ್ತಾ ಇರುತ್ತೆ, ಇವಾಗಲೂ ಕೂಡ ಅಂತ ಒಳ್ಳೆಯ ಬಿಸ್ನೆಸ್ ಅಪ್ಡೇಟ್ನ ಕೊಟ್ಟಿದೆ. ಡಾಬರ್ ಬಿಸ್ನೆಸ್ ಅಪ್ಡೇಟ್ನ ಕೊಟ್ಟಿದೆ, ಇವೆಲ್ಲ ನಾಳೆ ಫೋಕಸಲ್ಲಿ ಇರ್ತಕ್ಕಂತಹ ಶೇರ್ಗಳು. ನಾಳೆ ಮೇಯ್ನ್ ಆಗಿ ನ್ಯೂಸ್ ಇರೋದು ಅಮೆರಿಕದ ಜಾಬ್ಸ್ ಡಾಟಾ. ಒಂಚೂರು ರಿವೈಂಡ್ ಮಾಡ್ಬೇಕಾದ್ರೆ ಮಾರ್ಕೆಟ್ ಮೇಲೆ ಹೋಗ್ತಾನೆ ಇದೆ, ನಾನು ಬೀಳ್ಬೋದು, ಪ್ರಾಫಿಟ್ ಬುಕ್ಕಿಂಗ್ ದೊಡ್ಡದಾಗಿ ಬರ್ಬೋದು ಅಂತ ಹೇಳ್ತಾನೆ ಇದ್ದೀನಿ ಪ್ರತಿ ವೇಳೆಯಲ್ಲಿ, ಬಟ್ ಆಗ್ತಾ ಇಲ್ಲ. ಸೊ ನನ್ನ ತೇರಿಗೆ ಅಥವಾ ನಾನು ಬೀಳತ್ತೆ ಅಂದದಕ್ಕೆ ಸಪೋರ್ಟ್ ಮಾಡೋಂಗೆ ಗ್ಲೋಬಲ್ ಮಾರ್ಕೆಟ್ಗಳ ಭಾಳ ನೆಗೆಟಿವ್ ಎಲ್ಲ ಇದೆ, ನೋಡೋಣ ನಾಳೆ ಏನಾದರೂ ಪ್ರಾಫಿಟ್ ಬುಕ್ಕಿಂಗ್ ಬರತ್ತಾ ಅಂತ. ಸೊ ನಾಳೆ ಅಂತ ನಾನು ಪುಟ್ಗಳನ್ನ ಬಗ್ಗೆ ಗಮನ ಹರಿಸ್ತೇನೆ, ಸ್ಟಾಪ್ ಲಾಸ್ನ ಮೇಂಟೈನ್ ಮಾಡ್ತೀನಿ ಹಂಗಂತ ನಿಮ್ಗೆ ರೆಕಮೆಂಡೇಷನ್ಸ್ ಅಲ್ಲ. ಬಿಕಾಸ್ ನನಗೆ ಹೇಗೆ ಮನಿ ಮ್ಯಾನೇಜ್ಮೆಂಟ್ ಹೇಳೋದ್ರೆ ನನ್ನ ಟ್ರೇಡ್ ಆಗಿರೋದ್ರೆ ನಾನು ಮಾಡ್ಕೋತೀನಿ. ಸೊ ಸುಮ್ಮನೆ ಪುಟ್ ತೊಗೊಂಡು ಎವರೇಜ್ ಮಾಡ್ಕೊತಾ ಹೋಗಬೇಡಿ, ನೋಡಿ ಏನೇನಾಗುತ್ತೆ ಆ ಟೈಮಲ್ಲಿ, ಅಮೆರಿಕದ ಫ್ಯೂಚರ್ಸ್ ಹೆಂಗಿರುತ್ತೆ, ಯುರೋಪ್ ಹೆಂಗೆ ಓಪನ್ ಆಗುತ್ತೆ ಎಲ್ಲ ನೋಡಿಕೊಂಡು ಡಿಸಿಷನ್ ಮಾಡಿ ಅಂತ ಹೇಳ್ತೀನಿ. ವಿಡಿಯೋ ಮುಗಿಸಿದ್ರೆ ನಮ್ಮ ಅಧಿಷ್ಟ ಚಾನಲ್ ಸಬ್ಸ್ಕ್ರೈಬ್ ಲೈಕ್ ಮನಿ ಮೈ ಬರೋಣ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ. ಮತ್ತೆ ನಾಳೆ ಸಿಕ್ಕಿದ್ರೆ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಪ್ಡೇಟ್ ಚಲೋ. ಟೇಕ್ ಕೇರ್, ಶುಭರಾತ್ರಿ.